ಆದ್ರೂ ಕರಣಿಗೆ ಬೋರ್ಡ್ಗೆ ಸ್ವಾಗತ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇರ್ತೀರ, ನಿಮ್ಮ ಬಿಸ್ನೆಸ್ ಏನಾದ್ರೂ ಇಂಟ್ರೆಂಟ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಪ್ಲಾನ್ ಇದೆ. ಇವಾಗ ಹೊಸದಾಗಿ ಜಿಯೋದವರು ಬಿಸ್ನೆಸ್ ಪ್ಲಾನ್ ಅಂತ ಲಾಂಚ್ ಮಾಡಿದ್ದಾರೆ. ಮೊನ್ನೆ ಹಾಗಾದ್ರೆ ಇವತ್ತಿನ ಮಿಡಿತಲ್ಲ ನಿಮ್ಗೆ ಜಿಯೋದವರು ಏನು ಬಿಸ್ನೆಸ್ ಪ್ಲಾನ್ ಅಂತ ಲಾಂಚ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ನಾನು ಮಂಜುನಾಥ್, ಕನ್ನಡ ಸ್ಪೋರ್ಟಿಂದ. ಇವಾಗ ನೀವು ಕೇಳ್ಬೋದು ಜಿಯೋ ಬಿಸ್ನೆಸ್ ಪ್ಲಾನ್ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. 900 ರೂಪಾಯಿಂದ ಹಿಡಿದು 10,001 ರೂಪಾಯಿ ಅದು ನಿಮ್ಗೆ ಜಿಯೋ ಬಿಸ್ನೆಸ್ ಪ್ಲಾನ್ ಸಿಗುತ್ತೆ. ಇವಾಗ ನಾನು ನಿಮ್ಗೆ ಈ 901 ರೂಪಾಯಿಂದ 10,001 ರೂಪಾಯಿವರೆಗೂ ಯಾವೆಲ್ಲ ಪ್ಲಾನ್ಸ್, ಇದ್ರಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ನಿಮ್ಗೆ ಒಂದೊಂದೇ ಒಂದೊಂದೇ ಇವಾಗ ತಿಳಿಸ್ಕೊಡ್ತೀನಿ. ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು 901 ರೂಪಾಯಿ ಪ್ಲಾನ್. ಈ ಪ್ಲಾನ್ ನ ವ್ಯಾಲಿಡಿಟಿ ಬಂದು 1 ತಿಂಗಳಾಗಿರುತ್ತೆ. ಅಂಡ್ ದೆನ್ ಇದ್ರಲ್ಲಿ ನಿಮ್ಗೆ ಒನ್ ಟೈಮ್ ರೀಫಂಡಬಲ್ ಅಮೌಂಟ್ ಅಂತ 500 ರೂಪಾಯಿ ಕೂಡ ಇರುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಡೌನ್ಲೋಡ್ ಮತ್ತೆ ಅಪ್ಲೋಡ್ ಸ್ಪೀಡ್ ನಿಮಗೆ ಅಪ್ ಟು 100 Mbps ವರೆಗೂ ಕೊಡ್ತಾ ಇದ್ದಾರೆ. ಅಂಡ್ ದೆನ್ ಇದರಲ್ಲಿ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಡೇಟಾ ಅಂತ ನಿಮಗೆ 3,300 GB ವರೆಗೂ ಇರುತ್ತೆ. ಅಂಡ್ ದೆನ್ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ಕೂಡ ನಿಮಗೆ ಒನ್ ಲೈನ್ ಫ್ರೀಯಾಗಿ ನೀಡ್ತಾ ಇದ್ದಾರೆ. ನೀವು ಇಂಡಿಯಾದಲ್ಲಿ ಎಲ್ಲೇ ಕಾಲ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಒಂದು ಲೈನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು 1,201 ರೂಪಾಯಿ ಪ್ಲಾನ್. ಈ ಪ್ಲಾನ್ನ ವ್ಯಾಲಿಡಿಟಿ ಕೂಡ 1 ತಿಂಗಳಾಗಿರುತ್ತೆ. ಆ್ಯಂಡ್ ದೆನ್ ಇದರಲ್ಲೂ ಕೂಡ ನಿಮಗೆ ಒನ್ ಟೈಮ್ ರೀಫಂಡಬಲ್ ಅಮೌಂಟ್ ಅಂತ 300 ರೂಪಾಯಿ ಇರುತ್ತೆ. ದೆನ್ ನೆಕ್ಸ್ಟ್ ಡೌನ್ಲೋಡ್ ಮತ್ತು ಅಪ್ಲೋಡ್ ಸ್ಪೀಡ್ ಬಂದು ನಿಮಗೆ ಇದರಲ್ಲಿ 150 Mbps ಆಗಿರುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಡೇಟಾ ಅಂತ 3,300 GB ವರೆಗೂ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಸ್ಪೀಡ್ ಪೋಸ್ಟ್ FUP ಬಂದು 1 Mbps ಆಗಿರುತ್ತೆ. ದೆನ್ ನೆಕ್ಸ್ಟ್ ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ಬಂದು ನಿಮಗೆ 2 ಲೈನ್ಸ್ನ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಫಿಕ್ಸ್ಡ್ ಮೊಬೈಲ್ ಕನ್ವರ್ಜೆನ್ಸ್ ಅಂತ 3 ಮಂತ್ಸ್ ಇಂಟ್ರೊಡಕ್ಟ್ರಿ ಆಫರ್ನ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಹೇಳಬೇಕು ಅಂತಂದರೆ ಇದರಲ್ಲಿ ನಿಮಗೆ ಪ್ರೊಡಕ್ಟಿವಿಟಿ Microsoft 365 2 ಲೈಸೆನ್ಸ್ ಕೂಡ ಉಚಿತವಾಗಿ ಈ ಪ್ಲಾನಲ್ಲಿ ನೀಡ್ತಾ ಇದ್ದಾರೆ. ಜಿಯೋ ಅಟೆಂಡೆನ್ಸ್ 10 ಲೈಸೆನ್ಸ್ನ ಈ ಪ್ಲಾನಲ್ಲಿ ಕೂಡ ಕೊಡ್ತಾ ಇದ್ದಾರೆ. ದ ನೆಕ್ಸ್ಟ್ ಮಾರ್ಕೆಟಿಂಗ್ ಜಿಯೋ ಆನ್ಲೈನ್ ಅಂತ ಬೇಸಿಕ್ ಪ್ಲಾನ್ನ ಈ 1,501 ರೂಪಾಯಿ ಪ್ಲಾನಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು 2,001 ರೂಪಾಯಿ ಪ್ಲಾನ್. ಈ ಪ್ಲಾನ್ನ ವ್ಯಾಲಿಡಿಟಿ ಬಂದು 1 ತಿಂಗಳಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಒನ್ ಟೈಮ್ ರಿಫಂಡಬಲ್ ಅಮೌಂಟ್ ಅಂತ 300 ರೂಪಾಯಿ ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಡೌನ್ಲೋಡ್ ಸ್ಪೀಡ್ ಮತ್ತು ಅಪ್ಲೋಡ್ ಸ್ಪೀಡ್ ಬಂದು ಅಪ್ ಟು 300 Mbps ವರೆಗೂ ನೀಡ್ತಾ ಇದ್ದಾರೆ. ದ ನೆಕ್ಸ್ಟ್ ಡೇಟಾ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ನಿಮಗೆ 3,300 GB ಕೊಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಸ್ಪೀಡ್ ಪೋಸ್ಟ್ FUP ಅಂತ 1 Mbps ನೀಡ್ತಾ ಇದ್ದಾರೆ. ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ಲೈನ್ ಅಂತ ನಿಮಗೆ 4 ಲೈನ್ಸ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಈ ಪ್ಲಾನ್ ಕೂಡ ನಿಮಗೆ 3 ಮಂತ್ಸ್ ಇಂಟ್ರೊಡಕ್ಟ್ರಿ ಆಫರ್ ಅಂತ ಫಿಕ್ಸ್ಡ್ ಮೊಬೈಲ್ ಕನ್ವರ್ಜೆನ್ಸ್ ಕೂಡ ನೀಡ್ತಾ ಇದ್ದಾರೆ. ದ ನೆಕ್ಸ್ಟ್ ಇದರಲ್ಲಿ ನಿಮಗೆ 4 ಲೈಸೆನ್ಸು ಪ್ರೊಡಕ್ಟಿವಿಟಿ ಆಫ್ Microsoft 365 ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಜಿಯೋ ಅಟೆಂಡೆನ್ಸ್ ಅಂತ 10 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಇದರಲ್ಲೂ ಕೂಡ ನಿಮಗೆ ಮಾರ್ಕೆಟಿಂಗ್ ಜಿಯೋ ಆನ್ಲೈನ್ ಅಂತ ಬೇಸಿಕ್ ಪ್ಲಾನ್ ಕೂಡ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಡಿವೈಸಸ್ ಡಿಜಿಟಲ್ ಫಸ್ಟ್ ಬಿಸ್ನೆಸ್ ಮೆಂಬರ್ಶಿಪ್ ಫ್ರಮ್ ರಿಲಯನ್ಸ್ ಡಿಜಿಟಲ್ ಅಂತ ಒಂದು ಮೆಂಬರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು 3,001 ರೂಪಾಯಿ ಪ್ಲಾನ್. ಈ ಪ್ಲಾನ್ನ ವ್ಯಾಲಿಡಿಟಿ ಬಂದು ನಿಮಗೆ 1 ತಿಂಗಳಾಗಿರುತ್ತೆ. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಒನ್ ಟೈಮ್ ರೀಫಂಡಬಲ್ ಅಮೌಂಟ್ ಅಂತ 300 ರೂಪಾಯಿ ಇರುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ಡೇಟಾ ಸ್ಪೀಡ್ ಬಂದು ನಿಮಗೆ 500 Mbps ವರೆಗೂ ನೀಡ್ತಾ ಇದ್ದಾರೆ. ಮೀನ್ಸ್ ಅಪ್ಲೋಡ್ ಸ್ಪೀಡ್ ಆಗಿರ್ಬೋದು ಅಥವಾ ಡೌನ್ಲೋಡ್ ಸ್ಪೀಡ್ ಆಗಿರ್ಬೋದು ನಿಮಗೆ 500 Mbps ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಡೇಟಾ ಬಂದು 3,300 GB ಆಗಿರುತ್ತೆ. ದೆನ್ ನೆಕ್ಸ್ಟ್ ಸ್ಪೀಡ್ ಪೋಸ್ಟ್ FUP ಬಂದು 2 Mbps ಆಗಿರುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ 4 ಲೈನ್ ಕೊಡ್ತಾ ಇದ್ದಾರೆ, ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ಅನ್ನೋದನ್ನು. ದೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ಫಿಕ್ಸ್ಡ್ ಮೊಬೈಲ್ ಕನ್ವರ್ಜೆನ್ಸ್ ಅಂತ 3 ಮಂತ್ಸ್ ಇಂಟ್ರೊಡಕ್ಟ್ರಿ ಆಫರ್ ಕೂಡ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಪ್ರೊಡಕ್ಟಿವಿಟಿ Microsoft 365 ಅನ್ನೋದು ನಿಮಗೆ 6 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಜಿಯೋ ಅಟೆಂಡೆನ್ಸ್ ಅಂತ 10 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಜಿಯೋ ಆನ್ಲೈನ್ ಅಂತ ಬೇಸಿಕ್ ಪ್ಲಾನ್ ಕೂಡ ಈ 3,001 ರೂಪಾಯಿ ಪ್ಲಾನಲ್ಲಿ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಹೇಳಬೇಕು ಅಂತಂದರೆ ಇದರಲ್ಲಿ ನಿಮಗೆ ಡಿವೈಸಸ್ ಡಿಜಿಟಲ್ ಫಸ್ಟ್ ಬಿಸ್ನೆಸ್ ಮೆಂಬರ್ಶಿಪ್ ಫ್ರಮ್ ಟ್ರಾನ್ಸ್ ಡಿಜಿಟಲ್ ಅನ್ನೋದನ್ನ ಈ ಮೆಂಬರ್ಶಿಪ್ನ ಇದರಲ್ಲೂ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು 5,001 ರೂಪಾಯಿ ಪ್ಲಾನ್. ಈ ಪ್ಲಾನ್ನ ರೆಂಟಲ್ ಬಂದು ನಿಮಗೆ 1 ತಿಂಗಳಾಗಿರುತ್ತೆ. ಆ್ಯಂಡ್ ದೆನ್ ಇದರಲ್ಲೂ ಕೂಡ ನಿಮಗೆ ಒನ್ ಟೈಮ್ ರೀಫಂಡಬಲ್ ಅಮೌಂಟ್ ಅಂತ 300 ರೂಪಾಯಿವರೆಗೂ ಇರುತ್ತೆ. ಇದರಲ್ಲಿ ನಿಮಗೆ ಡೌನ್ಲೋಡ್ ಮತ್ತು ಅಪ್ಲೋಡ್ ಸ್ಪೀಡ್ ಬಂದು 1 Gbps ಆಗಿರುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಡೇಟಾ 4,000 GB ವರೆಗೂ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಸ್ಪೀಡ್ ಪೋಸ್ಟ್ FUP ಅಂತ 2 Mbps ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ಅಂತ 4 ಲೈನ್ ಉಚಿತವಾಗಿ ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಫಿಕ್ಸ್ಡ್ ಮೊಬೈಲ್ ಕನ್ವರ್ಜೆನ್ಸ್ ಅಂತ ಇದರಲ್ಲೂ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಪ್ರೊಡಕ್ಟಿವಿಟಿ Microsoft 365 ಅಂತ 10 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಜಿಯೋ ಅಟೆಂಡ್ಸ್ ಅಂತ 20 ಲೈಸೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಜಿಯೋ ಆನ್ಲೈನ್ ಅನ್ನೋದನ್ನ ನಿಮಗೆ ಪ್ರೋ ವರ್ಷನ್ನ ಈ ಪ್ಲಾನಲ್ಲಿ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಕಾನ್ಫರೆನ್ಸಿಂಗ್ ಜಿಯೋ ಮೀಟ್ ಅಂತ 2 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಸ್ಟ್ಯಾಟಿಕ್ IP ಅಂತ ಕೂಡ ಇದರಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ನಿಮಗೆ ಇದರಲ್ಲಿ
ಡಿಜಿಟಲ್ ಫಸ್ಟ್ ಬಿಸ್ನೆಸ್ ಮೆಂಬರ್ಶಿಪ್ ಫ್ರಮ್ ಗ್ಲಾನ್ಸ್ ಡಿಜಿಟಲ್ ಅಂತ ಕೂಡ ಈ ಪ್ಲಾನ್ ಒಳಗೆ ಅಳವಡಿಸಿದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು 7,001 ಪ್ಲಾನ್. ಈ ಪ್ಲಾನ್ನ ರೆಂಟಲ್ ಬಂದು 1 ತಿಂಗಳಾಗಿರುತ್ತೆ. ಇದನ್ನು ಕೂಡ ನಿಮಗೆ ಒನ್ ಟೈಮ್ ರೀಫಂಡಬಲ್ ಅಮೌಂಟ್ ಅಂತ 4,000 ರೂಪಾಯಿ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಡೌನ್ಲೋಡ್ ಮತ್ತು ಅಪ್ಲೋಡ್ ಸ್ಪೀಡ್ ಬಂದು 1 Gbps ಆಗಿರುತ್ತೆ. ಹೈ ಸ್ಪೀಡ್ ಇಂಟರ್ನೆಟ್ ಡೇಟಾ ಅಂತ ನಿಮಗೆ 6,500 GB ನೀಡ್ತಾ ಇದ್ದಾರೆ. ಸ್ಪೀಡ್ ಪೋಸ್ಟ್ FFP ಅಂತ ನಿಮಗೆ 5 Mbps ಕೊಡ್ತಾ ಇದ್ದಾರೆ. ದೆನ್ ಹೇಳಬೇಕು ಅಂತಂದರೆ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ಕೂಡ 8 ಲೈನ್ನ ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಫಿಕ್ಸ್ಡ್ ಮೊಬೈಲ್ ಕನ್ವರ್ಜೆನ್ಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಪ್ರೊಡಕ್ಟಿವಿಟಿ ಮೈಕ್ರೋಸಾಫ್ಟ್ 365 ಅಂತ 15 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಜಿಯೋ ಅಟೆಂಡೆನ್ಸ್ ಅಂತ ನಿಮಗೆ 30 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಜಿಯೋ ಆನ್ಲೈನ್ ಅಂತ ನಿಮಗೆ ಪ್ರೋ ವರ್ಷನ್ನ ಇದರಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಕಾನ್ಫರೆನ್ಸಿಂಗ್ ಜಿಯೋ ಮೀಟ್ ಅಂತ ಇದರಲ್ಲಿ ನಿಮಗೆ 3 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಸ್ಟ್ಯಾಟಿಕ್ IP ಅಂತಲೂ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಡಿಜಿಟಲ್ ಫಸ್ಟ್ ಬಿಸ್ನೆಸ್ ಮೆಂಬರ್ಶಿಪ್ ಅಂತಲೂ ಕೂಡ ಈ ಪ್ಲಾನಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಫೈನಲ್ ಪ್ಲಾನ್ ಯಾವುದನ್ನ ನಿಮಗೆ ತಿಳಿಸ್ಕೊಡ್ತಾ ಇರೋದು ಅಂತ ಅಂದರೆ 10,001 ರೂಪಾಯಿ ಪ್ಲಾನ್. ಈ ಪ್ಲಾನ್ನ ವ್ಯಾಲಿಡಿಟಿ ಬಂದು ನಿಮಗೆ 1 ತಿಂಗಳು, ಮೀನ್ಸ್ ಇದೆಲ್ಲ ಮಂತ್ಲಿ ರೆಂಟಲ್ ಪ್ಲಾನ್ಸ್ ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಒನ್ ಟೈಮ್ ರೀಫಂಡಬಲ್ ಅಮೌಂಟ್ ಅಂತ ನಿಮಗೆ 4,000 ರೂಪಾಯಿ ನೀಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಅಪ್ಲೋಡ್ ಮತ್ತು ಡೌನ್ಲೋಡ್ ಸ್ಪೀಡ್ ಬಂದು 1 Gbps ಆಗಿರುತ್ತೆ. ದೆನ್ ನೆಕ್ಸ್ಟ್ ಇಂಟರ್ನೆಟ್ ಡೇಟಾ ಬಂದು ಇದರಲ್ಲಿ ನಿಮಗೆ 10,000 GB ನೀಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಪೋಸ್ಟ್ FUP ಅಂತ 10 Mbps ಕೂಡ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಅನ್ಲಿಮಿಟೆಡ್ ವಾಯ್ಸ್ IP ಸೆಂಟ್ರಿಕ್ಸ್ ನಿಮಗೆ 8 ಲೈನ್ಸ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಫಿಕ್ಸ್ಡ್ ಮೊಬೈಲ್ ಕನ್ವರ್ಜೆನ್ಸ್ ಅಂತಲೂ ಕೂಡ ಕೊಡ್ತಾ ಇದ್ದಾರೆ. ಪ್ರೊಡಕ್ಟಿವಿಟಿ ಮೈಕ್ರೋಸಾಫ್ಟ್ 365 ಅಂತ ಇದರಲ್ಲಿ ನಿಮಗೆ ಟೋಟಲ್ ಆಗಿ 25 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಇದರಲ್ಲಿ ನಿಮಗೆ ಜಿಯೋ ಅಟೆಂಡೆನ್ಸ್ ಅಂತ 50 ಲೈಸೆನ್ಸ್ನ ಕೊಡ್ತಾ ಇದ್ದಾರೆ. ದ ನೆಕ್ಸ್ಟ್ ಮಾರ್ಕೆಟಿಂಗ್ ಜಿಯೋ ಆನ್ಲೈನ್ ಅನ್ನೋದನ್ನ ನಿಮಗೆ ಪ್ರೋ ವರ್ಷನ್ನ ಈ 10,001 ರೂಪಾಯಿ ಪ್ಲಾನಲ್ಲಿ ನೀಡ್ತಾ ಇದ್ದಾರೆ. ಕಾನ್ಫರೆನ್ಸಿಂಗ್ ಜಿಯೋ ಮೀಟ್ ಅಂತ ನಿಮಗೆ 4 ಲೈಸೆನ್ಸ್ನ ನೀಡ್ತಾ ಇದ್ದಾರೆ. ಸ್ಟ್ಯಾಟಿಕ್ IP ಅಂತಲೂ ಕೂಡ ಅವರು ಈ ಪ್ಲಾನ್ಸಲ್ಲಿ ನೀಡಿದ್ದಾರೆ. ದ ನೆಕ್ಸ್ಟ್ ಇದರಲ್ಲಿ ನಿಮಗೆ ಫೈನಲ್ ಆಗಿ ಸೇಮ್ ಡಿಜಿಟಲ್ ಫಸ್ಟ್ ಬಿಸ್ನೆಸ್ ಮೆಂಬರ್ಶಿಪ್ ಫ್ರಮ್ ರಿಲಯನ್ಸ್ ಡಿಜಿಟಲ್ ಅಂತಲೂ ಕೂಡ ಈ ಪ್ಲಾನಲ್ಲಿ ಕೊಡ್ತಾ ಇದ್ದಾರೆ. ಇದು 10,001 ರೂಪಾಯಿ ಪ್ಲಾನ್ ಅಂತಲೇ ಹೇಳ್ಬೋದು. ನೋಡಿದ್ರೆ ವೀಕ್ಷಕರ, ಇಷ್ಟೊತ್ತಿಗೆ ನಾನು ನಿಮಗೆ ಜಿಯೋ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳಿಸ್ಕೊಟ್ಟೆ. ಆ್ಯಂಡ್ ದೆನ್ ಈ ಜಿಯೋ ಬಿಸ್ನೆಸ್ ಪ್ಲಾನ್ ಅಲ್ಲಿ ಜಸ್ಟ್ ಡೇಟಾ ಕೊಡ್ತಾ ಇಲ್ಲ, ಅವರು ಅದ್ರ ಜೊತೆಗೆ ಅಡಿಷನಲ್ ಆಗಿ ನಿಮಗೆ ಎಕ್ಸ್ಟ್ರಾ ಟೂಲ್ಸ್ ಕೂಡ ನೀಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಡೆಗಿಸ್ಬಿಟ್ಟು ಪೇಜ್ಗೆ ಬಿಡಿ. ಧನ್ಯವಾದಗಳು.